राज्यसभेಗೆ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಧರ್ಮಸ್ಥಳದ ಧರ್ಮಾಧಿಕಾರಿಯವರು ಅವರ ನಾಮನಿರ್ದೇಶನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾಹಿತಿ ಇದೆ. ಸ್ವತಃ ಪ್ರಧಾನಿ ಟ್ವೀಟ್ ಮೂಲಕ ನಮಗೆ ಮಾಹಿತಿ ನೀಡಿದ್ದಾರೆ. ರಾಜ್ಯಸಭೆಗೆ ನಾಮನಿರ್ದೇಶನ ಮಾಡ್ತಾರೆ ಅನ್ನೋ ಕಲ್ಪನೆ ಕೂಡ ನನಗೆ ಇರಲಿಲ್ಲ, ಇದು ಕೇವಲ ಹಿರಿಯ ಸದಸ್ಯರ ಕೂಟ ಅಂತ ನಾನು ಸೇರಿಕೊಂಡಿದ್ದೇನೆ. ಕನಕಪುರದಲ್ಲಿ ಧರ್ಮಸ್ಥಳ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ನಮ್ಮ ಕ್ಷೇತ್ರದ ವತಿಯಿಂದ ನಾವು ರಾಜ್ಯದಲ್ಲಿ ಮಾಡಿರತಕ್ಕಂತ ಅನೇಕ ಪ್ರಯೋಗಗಳು ಪ್ರಯತ್ನಗಳು ಮತ್ತು ಸೇವಾ ಕಾರ್ಯಕ್ರಮಗಳನ್ನು ದೇಶಾದ್ಯಂತ ವಿಸ್ತರಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಅದು ಅವರಿಗೆ ಇಷ್ಟು ವ್ಯಸ್ತತೆ ನಡುವಿನಲ್ಲಿ ಈ ನೆನಪು ಮತ್ತು ಇಷ್ಟು ಸೂಕ್ಷ್ಮವಾಗಿ ಗಮನಿಸುವಂಥ ಶಕ್ತಿ ಇದೆಯಲ್ಲ, ಅದು ಹೇಗೆ ಸಾಧ್ಯ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಹಾಗಾಗಿ ಯಾರು ಕೂಡ ಇನ್ನು ಮೇಲೆ ನಾವು ಬಹಳ ವ್ಯಸ್ತತೆಯಿಂದಾಗಿ ನಮಗೆ ಕೆಲಸ ಮಾಡೋಕ್ಕಾಗಲಿಲ್ಲ, ನಾವು ಭಾಳ ವ್ಯಸ್ತರಾಗಿದ್ದೇವೆ ಅನ್ನುವಂಥದ್ದು ತಪ್ಪು. ಬಿಸಿಯೆಸ್ಟ್ ಮ್ಯಾನ್ ಹ್ಯಾಸ್ ಎವ್ರಿ ಎಕ್ಸ್ಟ್ರಾ ಟೈಮ್ ಫಾರ್ ಎನಿಥಿಂಗ್ ಅಂತ ಒಂದು ಮಾತಿದೆ. ಹಾಗೆ ಯಾರು ನಾವು ಹೆಚ್ಚು ಹೆಚ್ಚು ಒತ್ತಡಕ್ಕೆ ಒಳಗಾಗ್ತೇವೆ ಆಗ ಕಾರ್ಯ ಹೆಚ್ಚು ಮಾಡೋಕ್ಕೆ ನಮಗೆ ಅವಕಾಶ ಇದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ನಾನು ರಾಜಕೀಯಕ್ಕೆ ಇನ್ನು ಮುಂದೂರು ಪ್ರವೇಶ ಆಗೋದಿಲ್ಲ, ಈ ವಯಸ್ಸಲ್ಲಿ ನನಗದು ಬೇಡ. ನಾನು ಇದು ಕೇವಲ ಒಬ್ಬ ಹಿರಿಯ ಸದಸ್ಯರ ಕೂಟ ಅಂತ ನಾನು ಅಲ್ಲಿ ಸೇರಿಕೊಂಡಿದ್ದೀನಿ.